ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಎಗ್ ಮಸಾಲ ಡಾಬಾ ಸ್ಟೈಲ್ ಎಗ್ ಮಸಾಲ ಹೇಗೆ ಮಾಡೋಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋಂತ ನೋಡೋಣ. ಡಾಬಾ ಸ್ಟೈಲ್ ಎಗ್ ಮಸಾಲ ಮಾಡೋದಕ್ಕೆ ಇಲ್ಲಿ ಬಾಣಲಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಒಂದು ಸುಮಾರು ಒಂದು 6 ಮೊಟ್ಟೆನ ಅರ್ಧರ್ಧ ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೊಟ್ಟೆಗಳನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಒಂದು 5 ನಿಮಿಷದಿಂದ ಚೆನ್ನಾಗಿ ಮೊಟ್ಟೆನ ಫ್ರೈ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಒಂದು 1/4 ಟೀ ಚಮಚದಷ್ಟು ಅರಿಶಿನ ಹಾಕ್ಕೊಳ್ತೀನಿ, ಅರಿಶಿನ ಪೌಡರ್. ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್. ಸೊ ಮಸಾಲ ಮತ್ತು ಉಪ್ಪು ಹಾಕಿದ್ಮೇಲೆ ಒಂದು 2-3 ನಿಮಿಷ ಪುನಃ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಈಗ ಮೊಟ್ಟೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ. ಈಗ ಎಗ್ಗೆಲ್ಲ ಫ್ರೈ ಆಗಿದೆ. ಮಸಾಲ ಮಾಡ್ಕೊಳ್ಳೋದಕ್ಕೆ ನಾನು ಬಾಣಲಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಪುನಃ. ಈಗ ಎಣ್ಣೆ ಬಿಸಿ ಆಗಿದೆ. ಇಲ್ಲಿ 1 ಟೀ ಚಮಚದಷ್ಟು ಜೀರಿಗೆ, ಹಾಗೆ 1 ಚಕ್ಕೆ, 1-2 ಲವಂಗ, ಹಾಗೆ 2 ಏಲಕ್ಕಿ, ಅದು ಸಹ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿಗ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆ ಚಕ್ಕೆ ಲವಂಗ ಎಲ್ಲ ಫ್ರೈ ಆಗಿದೆ. ಇಲ್ಲಿ ನಾನು 2 ಮೀಡಿಯಂ ಸೈಜ್ ಈರುಳ್ಳಿನ ಫುಲ್ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನ ಈಗ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ. ಈರುಳ್ಳಿ ಬೇಗ ಫ್ರೈ ಆಗಲಿಲ್ಲ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇಲ್ಲಿ ನಾನು 2 ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿದು ಅದು ಸಿಹಿ ವಾಸನೆ ಹೋಗುತ್ತೆ, ಹಾಗೆ ಈರುಳ್ಳಿ ಇನ್ನೂ ಸ್ವಲ್ಪ ಫ್ರೈ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ 3 ಮೀಡಿಯಂ ಸೈಜ್ ಟೊಮೆಟೊನ ಚಾಪ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಮಾಡ್ಕೊಳ್ಳಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾರೆ. ಈಗ ಟೊಮೆಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿಗ ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಡೋಣ ಬೇಗ, ಅದು ಚೆನ್ನಾಗಿ ಗ್ರೇವಿ ಸ್ವಲ್ಪ ತಿಕ್ನೆಸ್ಸು ಬರುತ್ತೆ. ಸೊ ಸ್ವಲ್ಪ ಎಲ್ಲ ಸ್ಮ್ಯಾಶ್ ಮಾಡಾದ ನಂತರ 1/2 ಟೀ ಚಮಚದಷ್ಟು ಟರ್ಮರಿಕ್ ಪೌಡರು, ಅರಶಿನ ಪುಡಿ, ಹಾಗೆ 1 ಟೀ ಚಮಚ ಅಚ್ಚಕಾರದ ಪುಡಿ, ಹಾಗೆ 1 ಟೀ ಚಮಚ ಧನಿಯಾ ಪೌಡರ್, ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿಯೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ 1 ಟೀ ಚಮಚದಷ್ಟು ಕಸೂರಿ ಮೇಥಿನ, ಅದು ಸಹ ಹಾಕ್ಕೊಳ್ತೀನಿ. ಇದೊಂದ್ಸಲ ಎಲ್ಲ ಮಿಕ್ಸ್ ಮಾಡೋಣ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನಾನು 1 ದಪ್ಪ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದು ಸಹ ಹಾಕ್ಕೊಳ್ತೀನಿ. ಆದಷ್ಟು ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಚಾಪ್ ಮಾಡ್ಕೊಳ್ಳಿ. ಸೊ 1-2 ನಿಮಿಷ ಇದು ಸಹ ಕುಕ್ ಆಗಲಿ. ಈಗ ಚೆನ್ನಾಗಿ ಕುಕ್ ಆಗಿದೆ. ಇಲ್ಲಿ ಈಗ ನಾನು 1 ಕಪ್ಪಿನಷ್ಟು ನೀರು ಆ್ಯಡ್ ಮಾಡ್ಕೊಳ್ತೀನಿ, ಹಾಗೆ ಉಪ್ಪು ಸಹ ಇಲ್ಲಿ ಹಾಕ್ಕೊಳ್ತೀನಿ. ಮೊದಲೇ ನಾವು ಎಗ್ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ, ಹಾಗೆ ಈರುಳ್ಳಿ ಸಹ ಫ್ರೈ ಮಾಡ್ಬೇಕಾದ್ರೆ ಹಾಕಿರ್ತೀವಿ. ಸೊ ನೋಡಿಕೊಂಡು ಸ್ವಲ್ಪ ಇಲ್ಲಿ ಹಾಕ್ಕೊಳ್ತೀವಿ. ಚೆನ್ನಾಗಿ 1-5 ನಿಮಿಷ ಕುಕ್ ಆಗಲಿ. ಇಲ್ಲಿ 5 ನಿಮಿಷದಿಂದ ಇದು ಮಸಾಲ ಕುಕ್ ಹಾಕಿಟ್ಟಿದೆ. ಇಲ್ಲಿ ನಾನೀಗ 1 ಟೀ ಚಮಚದಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತೀನಿ. ಅದೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಚೀಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟ್ ಇಲ್ಲಿ ತುರ್ಕೊಳ್ತೀನಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ.
ಶುಚಿಗೆ ಸಾಕಂದ್ರೆ ಒಂದ್ಸಲ ಮಿಕ್ಸ್ ಮಾಡೋಣ. ಮೊದಲೇ ನಾನು ಹೊಟ್ಟೆನೆಲ್ಲ ಫ್ರೈ ಮಾಡ್ಕೊಂಡು ಇರ್ತೀನಲ್ಲ, ಈಗ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಮೊಟ್ಟೆ ಹಾಕಿದ್ಮೇಲೆ ಒಂದು 5 ನಿಮಿಷ ಇದು ಕುಕ್ ಆಗಲಿ ಪುನಃ. ಸೊ ಮೊಟ್ಟೆ ಸೇರಿಸಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ತೀನಿ. ಇದನ್ನು ಒಂದು 5 ನಿಮಿಷ ಹಾಗೆ ಕುಕ್ ಹಾಕಿಟ್ಟಿದ್ದೀನಿ. ಈಗ 5 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಮೊಟ್ಟೆ ಮಸಾಲ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಇಲ್ಲಿಗಿದು ಡಾಬಾ ಸ್ಟೈಲ್ ಎಗ್ ಮಸಾಲ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಈಗ ಫೈನಲ್ ಆಗಿ ಸ್ವಲ್ಪ ಈಗ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಚೀಸ್ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಗಲೇ ಸ್ವಲ್ಪ ಹಾಕಿದ್ದೆ, ಈಗ ಸ್ವಲ್ಪ ಕೊನೆಯದಾಗಿ ನಾನು 1 ಚಮಚ ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಬಿಸಿ ಎಣ್ಣೆಗೆ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಈ ರೀತಿ. ಇದು ನಾರ್ಮಲಿ ಡಾಬಾ ಸ್ಟೈಲಲ್ಲೆಲ್ಲ ಈ ರೀತಿ ಹಾಕ್ತಾರೆ, ಅದು ರುಚಿ ಚೆನ್ನಾಗಿರುತ್ತೆ. ಸೊ ಫೈನಲ್ ಆಗಿ ಈಗ ರುಚಿ ಅಂತ ನೋಡಿ. ಸೊ ಮೊಟ್ಟೆ ಸಾರು ಚೆನ್ನಾಗಿ ಮಸಾಲ ಎಲ್ಲ ಹೇಳ್ಕೊಂಡು ತುಂಬ ಚೆನ್ನಾಗಾಗಿದೆ. ಚಪಾತಿ, ಪುಲ್ಕ, ದೋಸೆ, ಪೂರಿ ಎಲ್ಲದ್ರ ಜೊತೆ ಒಳ್ಳೆ ಸೂಪರ್ ಕಾಂಬಿನೇಷನು. ಇದ್ರ ಮುಂಚೆ ಒಂದ್ಸಲ ನಾನು ಡಾಬಾ ಸ್ಟೈಲ್ದೇ ಮಾಡಿದ್ದೀನಿ. ಸೊ ಫಸ್ಟ್ ಒಂದು ವಿಡಿಯೋಲಿ ನಾನು ಎಗ್ ಮಸಾಲ ಮಾಡಿದ್ದೀನಿ, ಡಾಬಾ ಸ್ಟೈಲ್ ಎಗ್ ಮಸಾಲ. ಅದು ಬೇಕಾದ್ರೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದು ಒಂದ್ಸಲ ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿ ನೋಡಿ. ಸೊ ರುಚಿಯಾಗಿರುತ್ತೆ. ಸೊ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ, ಇದರಲ್ಲೇನೋ ಚೇಂಜಸ್ ಮಾಡ್ಕೊಳ್ಬೋದಾ ಅಂತ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.